ಹಾಯ್ ಹಾಯ್ ಹಲೋ ಆ್ಯಂಡ್ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಸೌಮ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಪಾಟೀಲ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹ್ಯಾಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅಂದ್ಕೊಂತೀನಿ. ಎಲ್ರಿಗೂ ಶುಭೋದಯ. ಇವತ್ತು ನಾನು ಬೆಳಿಗ್ಗೆ 7:30 ಆಗೈತಿ, ಈಗ 7:30ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡಕ್ಕಂತೀನಿ. ಬರ್ರಿ, ಇವತ್ತು ನನ್ನ ಡೈಲಿ ರೊಟೀನ್ ಎಲ್ಲ ಹೆಂಗಿರುತ್ತೆ ಅಂಥೇಳಿ ನೋಡೋಣಂತ. ಅವಲಕ್ಕಿಗೆ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಟೊಮ್ಯಾಟೊ ಹಚ್ಕೊಂಡು, ದೆನ್ ಅನ್ನಕ್ಕೆ ಒಗ್ಗರಣೆ ಹಾಕಕ್ಕೆ ಬೆಳ್ಳುಳ್ಳಿ, ನಿಂಬೆ. ಹೋಗಿ ಹೋಗಿ ಜಲ್ದಿ, ನಾ ಸ್ಕೂಲಿಗೆ ಟೈಮ್ ಆಗತ್ತೆ. ನಿಮ್ಮೆಲ್ಲರಿಗೂ ಗೊತ್ತೈತಿ, ಮನ್ಯಾಗ ಸಾಲಿಗೆ ಹೋಗೋ ಹುಡುಗರಿದ್ದು ಅಂದ್ರೆ ಬೆಳಿಗ್ಗೆ ಎಷ್ಟು ಗಡ್ಬಡಾಗತ್ತೆ. ಅವ್ರನ್ನ ಜಲ್ದಿ ಕಳಿಸ್ಬೇಕು, ಅವ್ರಿಗೆ ನಾಷ್ಟ ಮತ್ತು ಬುತ್ತಿ ಎಲ್ಲ ರೆಡಿ ಆಗಬೇಕು. ಇಲ್ಲಿ ನಾನು ಎಲ್ಲರಿಗೂ ಮನ್ಯಾಗ ಆಗುವಷ್ಟು ಬೆಳಗಿನ ನಾಷ್ಟಕ್ಕೆ ಅವಲಕ್ಕಿ ಮಾಡೀನಿ, ನೋಡ್ಬೋದು ನೀವು. ಇಲ್ಲಿ ಅದ ಕಡಾಳಿ ಒಳಗಿನ ಬೆಳಗ್ಗಿನ ಜಲ್ದಿನ ಅನ್ನ ಮಾಡಿಟ್ಕೊಂಡಿದ್ನೆ. ಒಂದಿನ ಬಿಟ್ಟು ಒಂದಿನ ನನ್ನ ಮಕ್ಕಳಿಗೆ ಎಗ್ ಕೊಡ್ತೀನಿ. ಸೊ ಹೀಗಾಗಿ ನಿನ್ನೆ ಚಪಾತಿ ಮತ್ತು ಚಟ್ನಿ ತುಪ್ಪ ಕಟ್ಟಿದ್ದೆ. ಸೊ ಇವತ್ತು ಎಗ್ ರೈಸ್ ಮಾಡಿ ಕಟ್ಟೋಣಂತ ಹೇಳಿ ಎಗ್ ರೈಸ್ ಮಾಡಾಕೊತೀನಿ. ಊಟದ ಜೊತೆ ಡೈಲಿ ಅವ್ರ ಬಾಕ್ಸ್ ಒಳಗೆ ಯಾವುದೋ ಒಂದು ತರಕಾರಿ, ಗಜ್ಜರಿ ಆಗಲಿ, ಸೌತಿಕಾಯಿ ಆಗಲಿ ಇಟ್ಟಿರ್ತೀನಿ, ಅಥವಾ ಯಾವುದಾರ ಒಂದು ಹಣ್ಣನ್ನು ಹಾಕಿ ಕಳಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು, ಸೇಬು ಹಣ್ಣು ಕಟ್ ಮಾಡಿ ಇಡಾಕೊತೀನಿ. ಈಗ ಇಲ್ಲಿ ಎರಡು ಬುತ್ತಿ ರೆಡಿ ಆದವು. ಬುತ್ತಿ ರೆಡಿ ಮಾಡೋಕ್ಕಿಂತ ಮೊದಲೇ ನಾನು ಮಕ್ಕಳಿಗೆ ಸ್ನಾನ ಮಾಡಿಸ್ಬಂದಿದ್ನೆ, ಅವ್ರಿಗೆ ಡ್ರೆಸ್ ಕೊಟ್ಬಂದಿದ್ನೆ. ಡ್ರೆಸ್ ಹಾಕ್ಕೊಳಕ್ಕೆ ದೊಡ್ಡಕ್ಕಿ ಹಾಕ್ಕೊಂಡಳ, ಸಣ್ಣಕ್ಕಿ ಹಾಕಬೇಕು. ದೆನ್ ಇಲ್ಲಿ ಅವ್ರಿಗೆ ಸ್ಕೂಲಿಗೆ ಹೋಗಕ್ಕೆ ರೆಡಿ ಮಾಡಾಕತ್ತೀನಿ. ಇಲ್ಲಿ ನೀವು ನೋಡ್ಬೋದು, ರೆಡಿ ಮಾಡಿದ ತಕ್ಷಣ ನಮ್ಮನೆ ಹೊರಗಡೆನ ಕುಂದಿರಿಸಿ ಮುಂಜಾನೆ ನಾಷ್ಟ ನಾನು ತಿನ್ನಿಸ್ಬಿಡ್ತೀನಿ. ಯಾಕಂದ್ರೆ ಅವ್ರು ತಿನ್ನಕ್ಕೆ ಅವ್ರಿಗೆ ಕೊಟ್ಟರೆ ಕೈ ಮೈ ಡ್ರೆಸ್ ಎಲ್ಲ ಹೊಲಸು ಮಾಡ್ಕೊಂಡ್ಬಿಡ್ತಾರೆ, ಮತ್ತು ಅದನ್ನು ನಾವು ಕ್ಲೀನ್ ಮಾಡಿಸೋಷ್ಟ್ರೊಳಗೆ ಜಾಸ್ತಿ ಮತ್ತೆ ಟೈಮ್ ಆಗಿಬಿಡ್ತೈತಿ. ಬೆಳಗಿನೊಂದು ನಾಷ್ಟ ನಾನು ಅವ್ರಿಗೆ ಮಾಡಿಸ್ಬಿಡ್ತೀನಿ. ಅವ್ರದ್ದಿಲ್ಲಿ ನಾಷ್ಟ ಆದಮೇಲೆ ನೀರು ಕುಡಿಸಿ ಅವ್ರನ್ನ ಸಾಲಿಗೆ ಕಳಿಸಿ. ಇವತ್ತು ಮಧ್ಯಾಹ್ನ ಅಡ್ಗೆದು ಕ್ಯಾಬೇಜ್ ಪಲ್ಲೆ ಮತ್ತು ಚಪಾತಿ ಮಾಡೋ ಪ್ಲ್ಯಾನ್ ಇತ್ತು. ಸೊ ಇಲ್ಲಿ ನಾನು ಕ್ಯಾಬೇಜ್ ಹೆಚ್ಕೊಳಕ್ಕೆ ಕುಂತೀನಿ. ಕ್ಯಾಬೇಜು ಅದೆಲ್ಲ ಹೆಚ್ಚಿಟ್ಟು ಚಪಾತಿ ಹಿಟ್ಟು ನಾದಿಟ್ಟು ನಾನು ಸ್ನಾನ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿ ನಾಷ್ಟ ಮಾಡಿಕೊಂಡೆ. ದೆನ್ ಇಲ್ಲಿ ಮಧ್ಯಾಹ್ನದ್ದು ಅಡ್ಗೆ ಕ್ಯಾಬೇಜ್ ಪಲ್ಲೆ ಮಾಡಾಕೊತೀನಿ. ಮೊದಲು ಕ್ಯಾಬೇಜನ್ನು ಸ್ವಲ್ಪ ಎಣ್ಣೆ ಒಳಗೆ ಚಂದಾಗಿ ಫ್ರೈ ಮಾಡ್ಕೋಬೇಕು. ನೀವು ನೋಡಬಹುದು ಅಷ್ಟು ಸ್ವಲ್ಪ ಕಪ್ಪಾಗುವವರೆಗೂ ಫ್ರೈ ಮಾಡಿಕೊಂಡು, ದೆನ್ ಅದನ್ನು ಒಂದು ಪ್ಲೇಟಿಗೆ ತಕ್ಕೊಂಡು ಉಳ್ಳಾಗಡ್ಡಿ, ಹಸಿಕಾರ ಮತ್ತು ಅರಿಶಿನ ಹಾಕಿ ಒಗ್ಗರಣೆ ಫ್ರೈ ಆದಮೇಲೆ
ಫ್ರೈ ಮಾಡಿದಂತ ಕ್ಯಾಬೇಜ್ ಹಾಕಿ ಕಲಸಬಿಟ್ಟು ಕ್ಯಾಬೇಜ್ ಪಲ್ಲೆ ರೆಡಿ ಆಗುತ್ತೆ. ನೀವು ಇದನ್ನ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಳಬಹುದು ಅಥವಾ ಅಷ್ಟೇ ಜಸ್ಟ್ ಫ್ರೈ ಮಾಡ್ಕೊಂಡು ತಿನ್ನಬಹುದು. ಬಹಳ ಟೇಸ್ಟಿ ಆಗುತ್ತೆ. ನಾನು ಇನ್ನೊಂದರ ಬೇರೆ ಹಾಕಿ ಕ್ಯಾಬೇಜ್ ಪಲ್ಲೆ ಮಾಡ್ತೀನಿ. ಅದನ್ನ ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೀವು ಇದೇ ರೀತಿ ಕ್ಯಾಬೇಜ್ ಪಲ್ಲೆ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲಿ ನೆಕ್ಸ್ಟ್ ಇದು ಪಲ್ಲೆ ರೆಡಿ ಆದ ತಕ್ಷಣ ನಾನು ಮೊದಲಾಗಿ ಚಪಾತಿ ಮಾಡ್ಕೊಂಡು ಇಟ್ಕೊಂಡಿದ್ನೆ. ಇಲ್ಲಿ ಚಪಾತಿ ಮಾಡಾಕಂತೀನಿ. ಹಾಸ್ಟೆಲ್ನ ನಿಮ್ಗೆ ಊಟಕ್ಕೆ ಏನೇನು ಕೊಡ್ತಾರೆ ಟೈಮಿಂಗ್ಸ್? ಬೆಳಗ್ಗೆ ಟಿಫನ್ ಅಂದ್ರೆ ಮೆನ್ಯು ಪ್ರಕಾರ ಕೊಡ್ತಾರ ನಿಮಗ? ಉಪ್ಪಿಟ್ಟು ನಂದು ಯೂಸ್ವಲಿ 11:00 ಎಲ್ಲ ಕೆಲ್ಸ ಮುಗಿದ್ ಬಿಡ್ತೈತಿ. ಬಟ್ ಇವಾಗ ಟೈಮ್ 12 ಆಗೈತಿ. ಸ್ವಲ್ಪ ವಿಡಿಯೋ ಮಾಡ್ಕೊಂತ ಅಲ್ಲಿ ಟೈಮ್ ಹೋಗ್ಬಿಡ್ತು. ಸೊ ಹಿಂಗಾಗಿ ಬಡ ಬಡ ಚಪಾತಿ ಎಲ್ಲ ಮುಗಿಸ್ಕೊಂಡು ನೀರು ಒಂದು ಬಂದಿದ್ದು. ಮತ್ತು ನೀರು ಹೋದ್ರು ಅಂದ್ರೆ ಮತ್ತೆ ಸಿಗೋದು ಕಷ್ಟ ಆಗುತ್ತೆ ಅಂತ ಹೇಳಿ ಬಡ ಬಡ ಚಪಾತಿ ಮಾಡಿಟ್ಟು ನೀರು ತುಂಬಿಸಕ್ಕೆ ಹೋದೆ. ನೀರು ತುಂಬಿಸಿ ಸ್ವಲ್ಪ ಬಟ್ಟೆ ನಾನು ವಾಷಿಂಗ್ ಮಷಿನಿಗೆ ಹಾಕೋದಿದ್ದು. ಸೊ ಬಟ್ಟೆ ಮಷಿನಿಗೆ ಹಾಕಾಕೊಂತೀನಿ. ಇಲ್ಲಿ ಈ ಮಷಿನಿಗೆ ನಾವು ಮೇಲಿಂದನೇ ನೀರು ಹಾಕ್ಬೋದು. ಸಿಂಟ್ಯಾಕ್ಸ್ ಅದು ಇರಲಾರ್ದಂಥ ಮನೆಗೆ ಭಾಳ ಅನುಕೂಲ ಐತಿ. ಆ್ಯಂಡ್ ನನಗೂ ಸ್ವಲ್ಪ ಭಾಳ ಯೂಸ್ ಆಗೈತೆ ಅಂತಲೇ ಹೇಳ್ಬೋದು. ನಿಮ್ಗೆ ಈ ಮಷಿನ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕಾಗಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇದ್ರದ ಒಂದು ವಿಡಿಯೋ ನಾನು ಬೇರೆ ಮಾಡಿ ಹಾಕ್ತೀನಿ. ಇದ್ರ ಅಡ್ವಾಂಟೇಜಸ್ ಏನದಾವೆ, ಡಿಸ್ಅಡ್ವಾಂಟೇಜಸ್ ಏನದಾವೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಇಲ್ಲಿ ನಮ್ಮ ಅಜ್ಜಿಗೆ ಹೆಂಗೆ ಬಟ್ಟೆ ಹಾಕಾಕೊಂತಾರ ಅಂತ ಹೇಳಿ ನೋಡಾಕೊಂತಾರ. ಆ್ಯಂಡ್ ಇದಕ್ಕೆ ಎಷ್ಟು ರೊಕ್ಕ ಮುಟ್ಟೈತಿ ಅದೆಲ್ಲ ಡೀಟೇಲ್ಸ್ ಆಗಿ ನಿಮ್ಗೆ ಹೇಳ್ತೀನಿ. ಬಟ್ಟೆ ಸ್ವಚ್ಛ ಹಾಕವೇನೋ ಇಲ್ಲ ಅದೆಲ್ಲ ನಿಮ್ಗೆ ಹೇಳ್ತೀನಂತ. ನೀವು ಇಲ್ಲಿ ನೋಡ್ಬೋದು ಒಂದು ನೀರು ಹೋಗಾಕ ಔಟ್ಲೆಟ್ ಕೊಟ್ಟಾರ. ಹಿಂಗೆ ಅದರೊಳಗಿನ ವಾಶೆಲ್ಲ ಆದಮೇಲೆ ಈ ರೀತಿ ನೀರು ಹೊರಗೆ ಬಿಟ್ಟು ಒಂದು ಸರಿ ಸ್ವಚ್ಛ ನೀರೊಳಗೆ ಹಿಂಡಿ ಹಾಕಿಬಿಟ್ರೆ ಮುಗೀತು. ಇಲ್ಲೇ ಬಟ್ಟೆ ಉಷ್ಟು ಹಾಕಿದ್ಮೇಲೆ ಒಣಾಕಾಕೊಂತೀನಿ. ಇದೆಲ್ಲ ಕೆಲಸ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ನನ್ನ ಹೊಲಿಯೋ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಳ್ಳೋರಾಗ ನನ್ನ ಮಕ್ಕಳು ವಾಪಸ್ ಬಂದರು. ಸೊ ಸಂಜೆ ಅಡುಗೆನೂ ಮಾಡಬೇಕಿತ್ತು. ಈಗ ರಾತ್ರಿ ಅಡುಗೆ ಮಾಡೋಣಂತ ಪಲಾವ್ ಮಾಡೋಕ್ಕೆ ಎಲ್ಲ ಐಟಮ್ಸ್ ಸಜ್ಜು ಮಾಡ್ಕೊಳಕಂತೀನಿ. ಇಲ್ಲಿ ನನ್ನ ಮಕ್ಕಳು ಹೋಮ್ವರ್ಕ್ ಮಾಡಾಕಂತಾರ. ಅವ್ರ ಅಣ್ಣ ಅವರಿಗೆ ಗೈಡ್ ಮಾಡಾಕಂತಾನೆ. ಈಗ ಇಲ್ಲೇ ನಮ್ಮ ರಾತ್ರಿ ಊಟದ ಪಲಾವ್ ರೆಡಿ ಆಗೈತಿ. ಬರ್ರಿ ಎಲ್ಲರೂ ಊಟ ಮಾಡೋಣಂತ. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸಬ್ಸ್ಕ್ರೈಬ್ ಮಾಡಿ.